ಅವ್ರ ಎಲ್ಲಿಗೂ ಆಗಲಿಲ್ಲ. ಅದು ಅದಕ್ಕೆ ಸರ್ ಯೂಸ್ ಮಾಡ್ಕೊಳ್ಳ ಕಾಂಗ್ರೆಸ್ ಪರಿಸ್ಥಿತಿ ಏನಿದೆಯೋ ಅದಕ್ಕೊಂದು ಜವಾಬ್ದಾರಿ ಆಯ್ತು. ಈ ಮೆಂಬರ್ ಆಗಿರೋದು ನೀನ್ ಅವ್ರ ಹೆಂಗ್ ಜವಾಬ್ದಾರಿ ಕೋಣ ಜವಾಬ್ದಾರಿ ಈಗ ಅದೇ ಹೇಳಕ್ ಬರ್ತಿದ್ದೆ ನಾನು ನಿಮಗೆ ಹೇಳ್ಬಿಟ್ಟೆ ಕಾಣ್ಬೇಕು ಸ್ವಲ್ಪ ಕಮ್ಮಿ ಇದ್ದಾಗ ಅವರ ಅನುಭವ ಪಕ್ಷಕ್ಕೆ ಬೇಕಾಗಿದೆ ಅದನ್ನೇ ಹೇಳ್ತಾ ಇದ್ದೆ ನಾನು. ಬಹಳ ವರ್ಷದ ಅನೇಕ ಲೀಡರ್ಗಳ ಜೊತೆ ಕೆಲಸ ಮಾಡಿರ್ತಕ್ಕಂಥದ್ದು ಪಕ್ಷದಲ್ಲಿರ್ತಕ್ಕಂಥದ್ದು ಸಿ ನಾನು ಮುಖ್ಯಮಂತ್ರಿ ಆಗಿದ್ದಲ್ಲ ಇವರು ನಮ್ಮ ಪ್ರಣಾಳಿಕೆ ತಯಾರು ಮಾಡಕ್ಕೆ ಅಧ್ಯಕ್ಷರು ಮಾಡಿದ್ರು ಗೊತ್ತಾ ನಿಮಗೆ. ಪ್ರಣಾಳಿಕೆಯಲ್ಲಿ 165 ಭರವಸೆಗಳಿದ್ದವು ಒಂದೆರಡು ಬಿಟ್ಟರೆ ಎಲ್ಲರೂ ಜಾರಿ ಮಾಡಿಬಿಟ್ಟು ಆ ತರದ್ದು ಅಂತಂದ್ರೆ ಎಲ್ಲವೂ ಕೂಡ ಜಾರಿ ಮಾಡಲಿಕ್ಕೆ ಸಾಧ್ಯ ಆಗ್ತಕ್ಕಂಥ ಭರವಸೆಗಳನ್ನ ಅಲ್ಲಿ ಇಟ್ಟಿದ್ದರು. ಅದು ಅನುಭವದಿಂದ ಬಂದಂತವು ಸಮಾಜದ ಸಮಸ್ಯೆಗಳು ಜನರ ಸಮಸ್ಯೆಗಳು. ಯಾಕಂದ್ರೆ ನಮ್ಮ ದೇಶದಲ್ಲಿ ನಮ್ಮ ಸಾಮಾಜಿಕ ವ್ಯವಸ್ಥೆನೇ ವಿಚಿತ್ರವಾಗಿರ್ತಕ್ಕಂಥದ್ದು ಜಗತ್ತಿನಲ್ಲಿ. ಭಾರತ ದೇಶದ ಸಾಮಾಜಿಕ ವ್ಯವಸ್ಥೆ ಆ ಸಾಮಾಜಿಕ ವ್ಯವಸ್ಥೆ ಗೊತ್ತಿರೋರು ಮಾತ್ರ ಪರಿಹಾರ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಸಮಾಜ ಯಾರು ಗೊತ್ತಿರ್ತದೆ ಅವ್ರು ಮಾತ್ರ ಪರಿಹಾರ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಸಮಸ್ಯೆಗಳೇ ಗೊತ್ತಿದ್ದ ಪರಿಹಾರ ಹೇಳಕ್ಕಾಗಲಿಲ್ಲ, ಸಮಸ್ಯೆಗಳನ್ನು ಗುರುತಿಸ್ಲಿಕ್ಕೂ ಸಾಧ್ಯ ಆಗಲಿಲ್ಲ. ಸೊ ಅನುಭವ ಇರೋದ್ರಿಂದ ರಮೇಶ್ ಕುಮಾರ್ ಅವರು ಒಂದು ಉತ್ತಮವಾದಂತಹ ಪ್ರಣಾಳಿಕೆಯನ್ನು 2003 ಹುಟ್ಟಿದ್ದು ಅವರ ತೆಗೆದಲ್ಲಿ ಆಗಿತ್ತು. ಅದಾದ್ಮೇಲೆ ಪಂಚಾಯತ್ ರಾಜ್ ವ್ಯವಸ್ಥೆಗೂ ಕೂಡ ಅವರ ತೆಗೆದಲ್ಲಿ ಮಾಡಿ ಕೆಲವು ಬದಲಾವಣೆಗಳನ್ನು ಕೂಡ ತರ್ತಕ್ಕಂಥದ್ದು ಮಾಡಿತ್ತು. ಸೊ ಅನುಭವ ಸಾಕಷ್ಟಿದೆ, ಅದರಿಂದ ಪಕ್ಷಕ್ಕೆ ಹೆಚ್ಚು ಅನುಕೂಲ ಆಗ್ತದೆ. ಅವರ ಎಲ್ಲ ಅನುಭವಗಳನ್ನು ಬಳಸ್ಕೊಳ್ತಕ್ಕಂಥ ಯಾವ ರೂಪದಲ್ಲಿ ಬಳಸ್ಕೋಬೇಕು ಅನ್ನೋದನ್ನ ಪಕ್ಷ ತೀರ್ಮಾನ ಮಾಡ್ತದೆ. ಅದನ್ನು ಬಳಸ್ಕೊಳ್ತಕ್ಕಂಥ ಪ್ರಯತ್ನವನ್ನ ಪಕ್ಷ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಈಗ ಅವರು ಕಾಂಗ್ರೆಸ್ ಪಕ್ಷದ